ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಅದರಲ್ಲೂ ಅನ್ನ ಸಿದ್ದರಾಮಯ್ಯನವರೊಂದು ಕಡೆ ಹೇಳ್ತಿದ್ರು ಈ ವಿಷಯನ, ಅದು ಯಾವ ರೀತಿ ಒದ್ದಾಡ್ತಾರೆ ಅನ್ನೋದು ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾರು ಡೈರೆಕ್ಟರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. 1985 ಇರುವಂಥ ಮಕ್ಕಳ ಮನಸ್ಸಲ್ಲಿ ಎಷ್ಟು ಅನ್ನದ ಬಗ್ಗೆ ಪ್ರೀತಿ ಗೌರವ ಇತ್ತು ಅನ್ನೋದು, ಪ್ರೀತಿಗಿಂತ ಅನ್ನ ಮುಖ್ಯ ಅನ್ನೋದು ತುಂಬ ಚೆನ್ನಾಗಿದೆ. ಕಂಟೆಂಟ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕು, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿತ್ತು, ಚೆನ್ನಾಗೈತೆ ಫಿಲಮ್ ಮಾತ್ರ. ಆದರೆ ಅನ್ನದ ಬಗ್ಗೆ ಮಸ್ತಾಗೈತೆ ಫಿಲಮ್, ಅದೇ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ, ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಈಗಿನ ಜನರೇಷನ್ಗೆ ಅನ್ನದ ಬೆಲೆ ಏನು ಅಂತ ಮಕ್ಕಳಿಗೆ ತೋರಿಸ್ಕೊಳ್ಳಿಕ್ಕೆ ತುಂಬ ಒಳ್ಳೆ ಫಿಲಮು. ಮತ್ತು ಇದು ಕೊಳೆಗಾಲ ಭಾಷೆ ತುಂಬ ತುಂಬ ಫಿಲಮ್ಗಳಲ್ಲಿ ಯೂಸ್ ಮಾಡಿದ್ದಾರೆ, ಆದರೆ ಇಲ್ಲಿ ಥರ ಎಲ್ಲೂ ಆ ಥರ ತುಂಬ ನ್ಯಾಚುರಲಿ ಯೂಸ್ ಮಾಡಿದ್ರು ಕೊಳೆಗಾಲ ಭಾಷೆ. ನಮ್ಮದು ಆ ಕಡೆನೇ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ, ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರಾಗಲ್ಲ, ಎಲ್ಲೂ ಆ ಥರ ಏನು ಹಳೆ ಫೈಟು ಸಾಂಗು ಸಾಂಗ್ಗಳು ತುಂಬ ಚೆನ್ನಾಗಿದೆ. ರಘು ದೀಕ್ಷಿತ್ ಅವ್ರದ್ದು ಮತ್ತು ಅಮ್ಮ ಸಾಂಗ್ದೊಂದು ತುಂಬ ಚೆನ್ನಾಗಿದೆ ಸರ್. ಆ ಮೂವಿ ತುಂಬ ಚೆನ್ನಾಗಿದೆ. ಇದು ಕೊಳ್ಳೇಗಾಲದ ಭಾಷೆ ಮಾತಾಡಿದಾರಲ್ಲ, ಅದು ಯೂಶಲಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಗ್ರಾಮ್ಯ ಭಾಷೆ. ಬಟ್ ನನಗೆ ಅನುಭವ ಇತ್ತು ಮೈಸೂರಲ್ಲಿ ಇರೋದ್ರಿಂದ, ಸೊ ತುಂಬ ಚೆನ್ನಾಗಿದೆ. ಮತ್ತು ಇಸ್ಲಾಂ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಮಾಡಿರೋ ಆ್ಯಕ್ಟರ್ಸು ಬಲ ಆಗಲಿ ಅಥವಾ ನಾನು ಇವರು ಎಲ್ಲರದ್ದು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೇ ಇತ್ತು, ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ, ಎಸ್ಪೆಷಲಿ ಆ ಹುಡುಗನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ಅನ್ನದ ಬಗ್ಗೆ ಭಾಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ, ಚೆನ್ನಾಗಿದೆ. ಆ್ಯಂಡ ಮಾದೇವ ಈ ಭಾಷೆ ಇದೆಯಲ್ಲ, ಆ ಒಂದು ಥ್ರಿಲ್ಲೇ ಬೇರೆ. ಎಕ್ಸ್ಪೆಷಲಿ ಚಿತ್ರ ನೋಡ್ಬೇಕಂತಂದರೆ ನಾವು ಅದೇ ಸೈಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನಿನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಗಿದೆ. ಕನ್ನೂರು ಚೆನ್ನಪ್ಪರ ಅವ್ರದ್ದು ಕೃತಿ ಇದೆಯಲ್ಲ, ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಆ್ಯಕ್ಚುಲಿ ಅವ್ರ ಚಿತ್ರಗದ್ದೆ ಅನ್ನೋದ್ರಿಂದನೇ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಲೇ ಡ್ಯೂಟಿ ರಜೆ ಹಾಕಿ ಇವತ್ತಲ್ಲಿ ಬಂದಿದ್ದೀನಿ. ನಮ್ಮ ಕೊಳ್ಳೇಗಾಲ ಭಾಗ, ಹನೂರು, ಕೊಳ್ಳೇಗಾಲ, ನಮ್ಮ ಮಲೇಶ್ವರ ಬೆಟ್ಟ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನಲ್ಲಿ. ಎಲ್ಲೂ ಯಾರಿಗೂ ಕೂಡ ಒಂದು ಚೂರು ಕೂಡ ಬೋರ್ ಆಗಲ್ಲ. ಆ ಒಂದು ಭಾಷೆಯಲ್ಲಿ ಒಂದು ಆ ವೈಶಿಷ್ಟ್ಯ ಇದೆಯಲ್ಲ, ಅದರದ್ದು ವ್ಯಾಲ್ಯೂನೇ ಬೇರೆ. ಆ ನಮ್ಮ ಭಾಷೆಯಲ್ಲಿ ಅವ್ವ ಅಂತ ಕರಿತೀವಲ್ಲ, ಆ ಪದಕ್ಕೆ ಇರೋವಂತಹ ಮರ್ಯಾದೆ, ಆ ಗೌರವ ಎಕ್ಸಲೆಂಟಾಗಿ ತೋರಿಸಿದ್ದಾರೆ. ಮಾತ್ರ ಪ್ರತಿಯೊಬ್ಬ ಬಡವನಿಗೂ ಕೂಡ ಆ ಅನ್ನದ್ದು ಒಂದು ವ್ಯಾಲ್ಯೂ, ಈ ಸಿದ್ದರಾಮಯ್ಯವರು ಮಾಡಿರೋಂಥ ಅನ್ನ ಭಾಗ್ಯದ ಒಂದು ವ್ಯಾಲ್ಯೂ ಏನಿದೆಯೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಮೂವಿನ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಭಾಗದವ್ರು ಇರ್ಬೋದು, ಕೊಳ್ಳೇಗಾಲ, ಮಳವಳ್ಳಿ, ಹನೂರು, ರಾಮಪುರ, ಮಾದೇಶ್ವರ ಬೆಟ್ಟ, ಅಲ್ಲಿ ತನಕನೂ ಕೂಡ ಎಲ್ಲರೂ ನೋಡಿ ಹರಸಿ ಹಾರೈಸಿ. ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಸೂಪರಾಗಿದೆ. ಪ್ರತಿಯೊಬ್ಬರನ್ನು ಬನ್ನಿ, ನೀವು ನೋಡಿ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲಮು, ಈ ಥರ ಇನ್ನು ಮುಂದಕ್ಕೆ ಇನ್ನೂ ಈ ಥರ ಇನ್ನೂ ಚೆನ್ನಾಗಿ ತೆಗಿಬೇಕು ಫಿಲಮು. ಈಗೆಲ್ಲ ಬರ್ತದೆ, ಲೇಟೆಸ್ಟ್ ಬರ್ತದೆ, ಲೇಟೆಸ್ಟ್ ಏನು ಲಾಯಕ್ಕಿಲ್ಲ, ಇದು ಓಲ್ಡ್ ಇಸ್ ಗೋಲ್ಡು. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ತುಂಬ ಬಂದು ನೋಡ್ಬೋದು, ತುಂಬ ಸಂತೋಷ ಆಗುತ್ತೆ. ಇಂಥ ಫಿಲಮ್ಮು ಇನ್ನೂ ಮುಂದಕ್ಕೆ ಬೆಳೀತಾ ಹೋಗಬೇಕು. ಲೇಟೆಸ್ಟ್ ಫಿಲಮ್ ಏನು ಲಾಯಕ್ಕಿಲ್ಲ, ಫೈಟಿಂಗು ಮತ್ತು ಶ್ರೀಮಂತನ ಇವೆಲ್ಲನೂ ಇರ್ತದೆ, ಅವೆಲ್ಲ ಏನಿಲ್ಲ. ಇದು ಬಡ ಜೀವನದ್ದು ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.